ನಮಸ್ಕಾರ ರೀ ಎಲ್ಲರಿಗೂ. ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ, ಉತ್ತರ ಕರ್ನಾಟಕದ ಸ್ಪೆಷಲ್ ಚೌಳಿಕಾಯಿ ಪಲ್ಯ ಹೆಂಗೆ ಮಾಡ್ಬೋದು ಅಂತ ತೋರಿಸ್ಕೊಡಕತ್ತೈತಿ. ಕೆಲವೊಂದು ಕಡೆ ಇದಕ್ಕೆ ಗೋರಿಕಾಯಿನೂ ಅಂತಾರೆ ರೀ. ಬರ್ರಿ ಹಂಗಾದ್ರೆ ಈ ರುಚಿ ರುಚಿಯಾದ ಚೌಳಿಕಾಯಿ ಪಲ್ಯನ ಅದು ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿರಿ, ಒಂದು ಕಡಾಯಿಗೆ 1/4 ಕಿಲೋದಷ್ಟು ಚೌಳಿಕಾಯಿನ ಎಲ್ಲ ನಾರು ತೆಗೆದು ಕಟ್ ಮಾಡ್ಕೊಂಡತಿ, ಅದನ್ನು ಸೇರಿಸ್ಕೊಂಡತಿ. ಇದಕ್ಕೆ ಹುರಿಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆನ ಸೇರಿಸ್ಕೋಬೇಕು ರೀ. ಚೌಳಿಕಾಯಿ ಎಳೆವಿದ್ರೆ ಹುರ್ಕೊಂಡು ಮಾಡಿದ್ರೆ ಪಲ್ಯ ಟೇಸ್ಟ್ ಆಗ್ತೈತೆ ರೀ, ಬಲ್ತಿದ್ರೆ ಕುದಿಸಿ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಆಗ್ತೈತಿ. ಸೊ ಈಗ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಾಗೆ ಹುರ್ಕೋಬೇಕಾಗ್ತೈತಿ. ಚೌಳಿಕಾಯಿ ಪಲ್ಯ ಅಂತೂ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ರೀ, ಅದ್ರಾಗೂ ಜೋಳದ ರೊಟ್ಟಿ ಜೋಡಿ ಅಂತೂ ಅಗದಿ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ಒಂದು 8 ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಾಗೆ ಚೌಳಿಕಾಯಿನ ಹುರ್ಕೊಂಡತಿ. ಇಷ್ಟು ಕಲರ್ ಚೇಂಜ್ ಆದರೆ ಸಾಕು, ಇದಕ್ಕಿಂತ ಏನು ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲರಿ, ಭಾಳ ಹೊತ್ತು ಬಿಡ್ತಾವೆ ಚೌಳಿಕಾಯಿ. ಸೊ ಇಷ್ಟಾದರೆ ಇನ್ನು ನೆಕ್ಸ್ಟ್ ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕು. ಅದಕ್ಕಿಂತ ಮೊದಲು ಹಸಿ ಖಾರ ಮಾಡ್ಕೋಬೇಕ್ರಿ. ಹಸಿ ಖಾರ ಮಾಡ್ಕೊಳಕ್ಕೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ 1 ಗಡ್ಡಿ ಬೆಳ್ಳುಳ್ಳಿ ಹಸಿಳನ್ನು ಸೇರಿಸ್ಕೊಂಡತಿ. ಅದಾದಮೇಲೆ 1/2 ಚಮಚ ಜೀರಿಗೆ ಸೇರಿಸ್ಕೊಳತ್ತೈತ್ರಿ, 1/2 ಇಂಚಷ್ಟು ಶುಂಠಿ ಸೇರಿಸ್ಕೊಳತ್ತೈತ್ರಿ. ಅದಾದಮೇಲೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳತ್ತೈತಿ. ನಿಮಗೆ ಖಾರ ಹೆಚ್ಚು ಕಮ್ಮಿ ಯಾವ ರೀತಿ ಬೇಕು ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊರಿ. ಹಂಗೆ ಕಲ್ಲು ಉಪ್ಪನ್ನು ಸೇರಿಸ್ಕೊಂಡತಿ. ಕಲ್ಲು ಉಪ್ಪನ್ನು ಸೇರಿಸಿ ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೊಂಡ್ರೆ ಚಲೋ ಬರ್ತೈತೆ ರೀ ಪೇಸ್ಟು. ಹಾಗಾಗಿ ತರಿತರಿಯಾಗಿ ಈಗ ಪೇಸ್ಟ್ನ ಮಾಡ್ಕೋಬೇಕು. ನೋಡ್ರಿ ಈಗ ಹಸಿ ಖಾರ ಯಾವ ರೀತಿ ಬಂದೈತೆ ಅಂತ ತೋರಿಸತ್ತೈತೆ ನೋಡಿರಿ. ಇದನ್ನು ಕಲ್ಲಾಗೂ ಕುಟ್ಟಿ ಮಾಡ್ಕೋಬೋದು, ಬಟ್ ಟೈಮ್ ಇಲ್ಲ ಅಂದರೆ ನೀವು ಮಿಕ್ಸಿ ಒಳಗೆ ಪಟ್ಟಂತ ಹೇಳಿ ಈ ರೀತಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗ್ತೈತಿ. ನೆಕ್ಸ್ಟು ಒಗ್ಗರಣೆಗೆ ಕಡಾಯಿಗೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಂಡತ್ತಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1/2 ಚಮಚದಷ್ಟು ಸಾಸಿವೆ ಸೇರಿಸ್ಕೊಂಡತ್ರಿ. ಸಾಸಿವೆ ಚಿಟಪಟ ಆದಮೇಲೆ 1/2 ಚಮಚದಷ್ಟು ಜೀರಿಗೆ, ಹಂಗೆ 1 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡತಿ. ಅದಾದಮೇಲೆ 1 ಎಸಳು ಕರಿಬೇವನ್ನು ಸೇರಿಸ್ಕೊಂಡತ್ರಿ. ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಆದ್ರನ್ನ ಟೇಸ್ಟ್ ಅಂತ ಹೇಳ್ಬೋದು ರೀ ಪಲ್ಯಕ್ಕೆ. ನಿಮಗೆ ಹಸಿ ಖಾರ ಬೇಡ ಅಂದರೆ ನೀವು ಮಸಾಲೆ ಖಾರ ಹಾಕ್ಬೋದು, ಇಲ್ಲಾಂದರೆ ಅಜ್ಜ ಖಾರದ ಪುಡಿ ಹಾಕಿನೂ ಮಾಡ್ಕೋಬೋದು. ಆದರೆ ಈ ಚೌಳಿಕಾಯಿ ಪಲ್ಯಕ್ಕಾಗಲಿ ಕಾಳು ಪಲ್ಯಕ್ಕಾಗಲಿ ಹಸಿ ಖಾರ ಹಾಕಿದ್ರೆ ಟೇಸ್ಟ್ ಆಗ್ತೈತೆ ರೀ. ಈಗ ಆಲ್ರೆಡಿ ಹಸಿ ಖಾರ ಏನು ಮಾಡಿ ಇಟ್ಕೊಂಡಿತ್ತಲ್ರಿ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಳತ್ತೈತಿ. ಅದಾದಮೇಲೆ 1/2 ಚಮಚದಷ್ಟು ಅರಿಶಿನ ಸೇರಿಸ್ಕೋಬೇಕ್ರಿ. ಹಸಿ ಖಾರನ ಚೆಂದಾಗೆ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಖಾರ ಎಲ್ಲ ಚೆಂದಾಗೆ ಬಿಡ್ತೈತೆ ರೀ ಅಲ್ಲಿವರೆಗೂ. 1-2 ನಿಮಿಷ ಮೀಡಿಯಮ್ ಉರಿ ಒಳಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ. ಉತ್ತರ ಕರ್ನಾಟಕದೊಳಗೆ ಹೆಚ್ಚಾಗಿ ಹಸಿ ಖಾರ ಬಳಸಿನ ಪಲ್ಯಗಳನ್ನ ಜಾಸ್ತಿ ಮಾಡ್ತಾರೆ ರೀ, ಮತ್ತು ಅಗದಿ ಟೇಸ್ಟೂ ಆಗ್ತೈತೆ ಹಸಿ ಖಾರ ಹಾಕೋದ್ರಿಂದ. ಸೊ ನೋಡಿರಿ ಈಗ 1-2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ಹುರ್ಕೊಂಡು ಇಟ್ಕೊಂಡಿರೋಂಥ ಚೌಳಿಕಾಯಿನ ಒಗ್ಗರಣೆಗೆ ಸೇರಿಸ್ಕೊಳತ್ತೈತಿ. ಚೌಳಿಕಾಯಿನ ಚೆನ್ನಾಗೆ 1 ರೌಂಡ್ ಮಿಕ್ಸ್ ಮಾಡ್ಕೋಬೇಕ್ರಿ ಒಗ್ಗರಣೆ ಒಳಗೆ. ಜೋಳದ ರೊಟ್ಟಿ ಜೊತೆ ಅಷ್ಟೇ ಅಲ್ಲರಿ, ಚಪಾತಿ, ಗೊಂಜಾಳ ರೊಟ್ಟಿ, ಸಜ್ಜಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಚೌಳಿಕಾಯಿ. ಕೆಲವೊಂದು ಕಡೆ ಕೆಲವೊಂದು ಥರ ಮಾಡ್ತಾರೋ. ಒಗ್ಗರಣೆ ಒಳಗೆ ಚೆಂದಾಗೆ ಚೌಳಿಕಾಯಿನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೈತೆ ರೀ. ಅದಾದಮೇಲೆ 1 ಸಣ್ಣ ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳತ್ತೈತಿ. ಇದು ಆಪ್ಷನಲ್ಲು, ಬೇಕು ಅಂದ್ರೆ ಸೇರಿಸ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಸಕ್ಕರೆನ. ಈಗ ಚೆಂದಾಗೆ ಉಪ್ಪು ಸಕ್ಕರೆನ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಚೌಳಿಕಾಯಿನ ನಾರು ತೆಗೆದು ಕಟ್ ಮಾಡಿ ಪಲ್ಯ ಮಾಡಿದ್ರನ ನಮ್ಮ ಆರೋಗ್ಯಕ್ಕೆ ಚಲೋ ರೀ. ಕೆಲವೊಬ್ರು ಏನು ಮಾಡಿಬಿಡ್ತಾರೋ, ಟೈಮ್ ಹಿಡಿತೈತಿ ನಾರೆಲ್ಲ ತೆಗೆದು ಮಾಡೋದು ಅಂಥೇಳಿ ಡೈರೆಕ್ಟಾಗಿ ಕಟ್ ಮಾಡಿ ಪಲ್ಯ ಮಾಡಿಬಿಡ್ತಾರೋ. ಅದಕ್ಕಿಂತ ನೀವು ನಾರು ತೆಗೆದು ಮಾಡಿದ್ರೆ ಆರೋಗ್ಯಕ್ಕೆ ಚಲೋ ರೀ. ಈಗ ಕುದಿಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಂಡತಿ. ನಾನು ಸ್ವಲ್ಪ ನೀರು ಸೇರಿಸ್ಕೊಂಡೇನಿ. ನೀರು ಆಗಿಬಿಡ್ತೈತೆ ರೀ, ಇಲ್ಲ ಅಂದ್ರೆ ಪಲ್ಯ. ನಿಮಗೆ ಕುದಿಬೇಕಾದ್ರೆ ನೀರು ಕಡಿಮೆ ಅನಿಸಿದ್ರೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕುದಿಸ್ಕೋಬೋದು ಪಲ್ಯನ. ಈಗ ನೋಡಿರಿ ಮುಚ್ಚಳ ಮುಚ್ಚಿ 8-10 ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಕುದಿಸ್ಕೋಬೇಕು. ಈಗ ನೋಡಿರಿ 8-10 ನಿಮಿಷ ಆಯಿತು, ಚೌಳಿಕಾಯಿ ಚೆಂದಾಗೆ ಕುದ್ದತಿ, ನೀರಿನಂಶ ಎಲ್ಲ ಹೋಗೈತೆ ನೋಡಿರಿ. ನಿಮ್ಗೆ ಇನ್ನೊಂಚೂರು ನೀರು ಬೇಕಪ್ಪ ಅಂದರೆ ಇನ್ನೊಂಚೂರು ನೀರನ್ನು ನೀವು ಸೇರಿಸ್ಕೋಬೋದು. ಚೌಳಿಕಾಯಿ ನೋಡಿರೋಣ, ನಿಮ್ಗೆ ಗೊತ್ತಾಗತ್ತಿರ್ಬೋದು ಫುಲ್ ಸಾಫ್ಟ್ ಆಗಿದ್ದಾವೆ. ಇಷ್ಟಾದರೆ ಸಾಕು, ಪರ್ಫೆಕ್ಟಾಗಿ ಪಲ್ಯ ಆಗೈತೆ ಅಂದಂಗೆ. 1 ರೌಂಡ್ ನೀವು ಬೇಕಂದ್ರೆ ಚೆಕ್ ಮಾಡ್ಬೋದು, ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗ್ತೈತೆ ಚೌಳಿಕಾಯಿ ಕುದ್ದತ್ತೋ ಇಲ್ಲ ಅಂಥೇಳಿ. ಫೈನಲ್ ಆಗಿದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೈತಿ. ಅದಾದಮೇಲೆ ಕಾಯಿ ತುರಿ ಸೇರಿಸ್ಕೊಳತ್ತೈತ್ರಿ. ಹಸಿ ಕಾಯಿ ತುರಿ ಹೆಚ್ಚಾಗಿ ಹಸಿ ಶೇಂಗಾ ಪುಡಿ, ಗುರೆಳ್ಳು ಪುಡಿ ಸೇರಿಸ್ತಿತ್ತು, ಅದ್ರ ಬದಲಾಗಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಹಸಿ ಕಾಯಿ ತುರಿನ ಸೇರಿಸೈತಿ. ಈಗ ಚೆನ್ನಾಗೆ 1 ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ನೀವು ಹಸಿ ಕಾಯಿ ತುರಿ ಬೇಡಪ್ಪ ಅಂದ್ರೆ
ಗುರೆಳ್ಳು ಪುಡಿ ಅಥವಾ ಉಚ್ಚೆಳ್ಳು ಪುಡಿ, ಹಸಿ ಶೇಂಗಾ ಪುಡಿ ಹಾಕಿದ್ರೂ ಟೇಸ್ಟ್ ಆಗ್ತೈತಿ ಚೌಳಿಕಾಯಿ ಪಲ್ಯ. ಸೊ ಜೋಳದ ರೊಟ್ಟಿಗೆ ಈ ಥರ ಇದ್ರಂತೂ ಅಗ್ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ. ಸೈಡ್ ಕೆಂಪು ಖಾರ, ಶೇಂಗಾದ ಹಿಂಡಿ, ಮೊಸರು, ಚೌಳಿಕಾಯಿ ಪಲ್ಯ, ರೊಟ್ಟಿ ಇದ್ಬಿಟ್ರಂತೂ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಊಟ ಮಾಡುವಾಗ. ಸೊ ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ಚೌಳಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ. ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ. ಮತ್ತೆ ಸಿಗೋಣ್ರಿ ಮತ್ತಷ್ಟು ಮಗದಷ್ಟು ಹೊಸ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.